ಸ್ಕೋರ್ ಬಂದಿದೆ ಆರ್ಟಿಫಿಷಿಯಲ್ ಪಾಸಿಟಿವ್ ಇದೆಯಾ ರ್ಯಾಪಿಡ್ ಪಾಸಿಟಿವ್ ಇದೆಯಾ ಆಮೇಲೆ ಇದ್ರಿಗೆ ಬೇರೆ ಏನಾದರೂ ಡಯಾಬಿಟಿಕ್ ಹೈಪರ್ಟೆನ್ಸಿವ್ ಇಂದ ಇದಾಗಿದೆಯಾ ಸ್ಟ್ರೋಕ್ ಆಗಿದೆಯಾ ಆಯ್ತು ಮೇಲೆ ಡೆತ್ ರೇಟ್ ನೋಡಿಕೊಂಡು ಅವ್ರನ್ನ ಡಿವೈಡ್ ಮಾಡಿಬಿಟ್ಟು ಅದ್ರಲ್ಲಿ ಕೋವಿಡ್ ಎಷ್ಟು ಡೆತ್ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರು ಡಿಸೈಡ್ ಮಾಡ್ತಾರೆ ಅದೊಂದು ಸ್ವಲ್ಪ ಕನ್ಫ್ಯೂಷನ್ ಹೌದಾ ಇದೆ ಹೌದಾ ಅದೊಂದು ಸರಿ ಮಾಡಿ ಈಗ ಈವನ್ ರ್ಯಾಪಿಡ್ ಸಿ ಟಿ ಸ್ಕೋರು 25/20 ಇದ್ರೂ ಕೂಡ ಆರ್ ಟಿ ಪಿ ಸಿ ಆರ್ ನೆಗೆಟಿವ್ ಇದ್ರೆ ನಾನ್ ಕೋವಿಡ್ ಡೆತ್ ಅಂತ ಕೊಡ್ತೇನೆ ಆರ್ ಟಿ ಪಿ ಸಿ ಆರ್ ಪಾಸಿಟಿವ್ ಇರೋದನ್ನೇ ನೆಗೆಟಿವ್ ಇದ್ರೆ ಎಲ್ಲರಿಗೂ ಖುಷಿನೇ ಹೌದೌದು ಪಾಸಿಟಿವ್ ಇರೋದ್ರಲ್ಲೇ ಸಹಿತ ನೀವು ನಾನ್ ಕೋವಿಡ್ ಅಂತ ಹೇಳಿ ರಿಪೋರ್ಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ಅದು ಆಮೇಲೆ ನೀವು ಸತ್ತವರಿಗೆ ಒಂದ್ಸಲ ಯಾವ ಕಾರಣಕ್ಕೂ ಸರ್ ಸತ್ತು ಅಂತ ಸರ್ಟಿಫಿಕೇಟ್ ಕೊಡ್ತೀರಾ ಕೊಡ್ತೀನಿ ಸರ್ ಕೊಟ್ಟಿಲ್ಲ ಮತ್ತೆ ಇನ್ನು ಅಲ್ಲಿಂದ ಬರ್ತದಲ್ಲ ರಿಪೋರ್ಟ್ ಬಂದ್ಮೇಲೆ ಅದ್ರ ರಿಪೋರ್ಟ್ ಯಾವ ಡೆತ್ ಯಾವ್ದ್ರಿಂದ ಡೆತ್ ಆಗಿದೆ ಅಂತ ನೋಡ್ಕೊಂಡ್ರೆ ಅದ ರಿಪೋರ್ಟ್ ಆಮೇಲೆ ನಾವು ಹೌಕನೇ ಇವಿ ನಾವು ನಾವೇನು ಅಸಿಸ್ಟ್ ಮಾಡ್ಬೋದು ಯಾವ ಥರದ್ದೆಲ್ಲ ಸರ್ವಿಸ್ ಯಾವ ಥರ ಅಲ್ಲ ನಾವು ಈಗ ನಾವು ಒಂದು ಹೆಲ್ಪ್ಲೈನ್ ಮಾಡೋದು ಮಾಡ್ತೇನೆ ಹೆಲ್ಪ್ಲೈನ್ ಅಲ್ಲಿ ಮಾಡ್ತೇನೆ ದೇ ವಿಲ್ ಬಿ ಅಸಿಸ್ಟಿಂಗ್ ಯು ಓಕೆ ಓಕೆ ಅವರು ಯಾವುದೇ ಇದ್ರ ಸಹಿತ ಸರಿ ನಮ್ಮ ಬಂದು ನಿಮಗೆ ಟೆಲಿಫೋನ್ ಅವರು ನಟರಾಜ್ ತಗೋತಲ್ಲ ನಟರಾಜ್ ಅವರು ಇರ್ತಾರೆ ಅವರು ಯಾರಾದರೂ ಕಾಂಟ್ಯಾಕ್ಟ್ ಮಾಡ್ತಿರ್ತಾರೆ ಸರಿ ಯಾವ ರೀತಿ ಏನಾದ್ರು ಇದ್ದರೆ ನಮ್ಮ ಇನ್ಫಾರ್ಮ್ ಮಾಡಿ ಸರಿ ಆಮೇಲೆ ಬಾಡಿ ಡಿಸ್ಪೋಸಲ್ಲು ಅಂಥದ್ದಲ್ಲಿ ಸರಿ ಅದಕ್ಕೊಂದು ಟೀಮನ್ನು ಕೂಡ ಸರಿ ಅದೊಂದು ಮಕ್ಕಳಿಗೆಲ್ಲ ಪಿ ಪಿ ಕಿಟ್ಗಳೆಲ್ಲ ಕೊಡ್ತೀವಿ ಹಾಂ ಹಾಂ ಸರಿ ಇಲ್ಲಿ ಆಸ್ಪತ್ರೆಗೆ ಏನೇನು ಆಗುತ್ತೆ ನಮಗೆ ಬೆಡ್ಶೀಟ್ಗಳು ಬೆಡ್ಶೀಟ್ ಡಿಸ್ಪೋಸ್ ಬೆಡ್ಶೀಟ್ ಬಂದಿದೆ ತರ್ತೀನಿ ರಕ್ತವ ತರ್ತೀನಿ ನನಗೆ ಅದು ಹಳೇದು ಎಲ್ಲ ಇತ್ತು ಪಿ ಪಿ ಕಿಟ್ ಕೂಡ ಸಪ್ಲೈ ಇದೆ ಈಗ ನಮ್ಮಲ್ಲಿ ಮಾಸ್ಕ್ ಸ್ವಲ್ಪ ಏನೇ ಆಕ್ಸಿಜನ್ ಮಾಸ್ಕ್ ಸ್ವಲ್ಪ ಸ್ವಲ್ಪ ಎಲ್ಲೂ ಸಿಗ್ತಾ ಇಲ್ಲ ಯಾವುದು ಆಕ್ಸಿಜನ್ ಸಪ್ಲೈ ಇದೆ ಮಾಸ್ಕ್ ಒಂದು ಪೇಷೆಂಟ್ಗೆ ಒಂದು ಆಕ್ಸಿಜನ್ ಮಾಸ್ಕ್ ಈಗ ಸೆಂಟ್ರಲ್ ಲೈನಿಂದ ಮಾಸ್ಕ್ ಹಾಕ್ತೀವಿ ಅದು ಸಿಗ್ತಾ ಇಲ್ಲ ನಾವು ಕೆ ಸಿ ಟಿ ಅದು 10 ಕಿಲೋಮೀಟರ್ 60-70 ರೂಪಾಯಿ 1000 ರೂಪಾಯಿವರೆಗೂ ಮಾಡ್ತಾ ಇದ್ದಾರೆ ಮೊನ್ನೆ ನನಗೆ ಬೇಕು ಅಂತಲೇ 600 ಚಿಲ್ಲರೆಗೆ ಕೊಡ್ತಾರೆ ಮೊನ್ನೆ 40 ಬಟ್ ಏನಿದೆ ಆಕ್ಸಿಜನ್ ಆಕ್ಸಿಜನ್ ತೊಂದರೆ ಲಿಕ್ವಿಡ್ ಲಿಕ್ವಿಡ್ ಎಲ್ಲ ಇದೆ ತೊಂದರೆ ಇಲ್ಲ ಅಲ್ಲ ಲಿಕ್ವಿಡ್ ಕೊಡಿಸ್ಬೋದಾ ಇಲ್ಲ ಆಕ್ಸಿಜನ್ ಇದೆ ಏನು ತೊಂದರೆ ಇಲ್ಲ ಆಮೇಲೆ ಸೆಂಡ್ ಪ್ಲಾಂಟ್ ಬೇರೆ ಹಾಕ್ತಾ ಇದ್ದಾರೆ ನನಗೆ ಸೆಂಡ್ ಇದು ಪ್ರೊಡಕ್ಷನ್ ಪ್ಲಾಂಟ್ ಬೇರೆ ಹಾಕ್ತಾರೆ ಆಕ್ಷನ್ ಪ್ರೊಡಕ್ಷನ್ ಪ್ಲಾಂಟ್ ಅಡ್ಜಸ್ಟ್ ಕಂಪ್ಲೀಟ್ ಆಗಿದೆ ಅದೊಂದು 20 ಡೇಸ್ ಅಂತ ಹೇಳಿದ್ದಾರೆ ಆಲ್ರೆಡಿ ಒಂದು 5 ಡೇಸ್ ಆಯಿತು ನಾನು 15 ಡೇಸ್ ಅಂತ ಕೂಡ ಆಕ್ಸಿಜನ್ ಪರ್ಸೆಂಟೇಜ್ ಕಡಿಮೆ ಆಗಿ ಪೇಷಂಟ್ಗೆ ಬೇಗ ಕ್ಯೂರ್ ಆಗ್ತಿಲ್ಲ ನಾನು ಅದು ಅದು ಕಂಪ್ಲೇಂಟ್ ಇತ್ತು ಬಟ್ ಅದನ್ನು ಹೇಳ್ತಾ ಇದ್ದಾರೆ ಅದು ಸಾಹೇಬ್ ಹತ್ರ ಬಂದಿರೋದು ಗಮನಕ್ಕೆ ಅದು ನೋಡಿದ್ವಿ ನೋಡಬೇಡ ಆಕ್ಸಿಜನ್ ಕಡಿಮೆ ಆಗ್ತಿದೆ ನಮ್ಮಲ್ಲಿ ಈಗ ಒಟ್ಟು 86 ಜನ ಆಕ್ಸಿಜನ್ ತಗೊಳ್ತಾ ಇದ್ದಾರೆ 86 ಜನ ಆಕ್ಸಿಜನ್ ತಗೊಳ್ತಾ ಇರೋದ್ರಲ್ಲಿ ಕಡಿಮೆ ಪರ್ಸೆಂಟೇಜ್ ಇರೋದು ಲಂಗ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರೋರು ಆ ಥರ ಇರೋದು ಒಂದು 10-20% ಪೇಪರ್ ಇದ್ದಾರೆ ಈಗ 86 ಜನ ಒಂದು 15-20 ಜನ ಸೀರಿಯಸ್ನೆಸ್ ಇರೋರಂತ ಇರ್ತಾರೆ ಅವ್ರಿಗೆಲ್ಲ ಸ್ಯಾಚುರೇಷನ್ನು ವಿತ್ ಆಕ್ಸಿಜನ್ನು 80-85-90 ರೀಚ್ ಆಗುತ್ತೆ ಎಷ್ಟು 10 ಲೀಟರ್ಸ್ ಆಕ್ಸಿಜನ್ ಕೊಟ್ಟರು ಕೂಡ ನಮ್ಮಲ್ಲಿ ಕಾನ್ಸಂಟ್ರೇಟರ್ ಕೂಡ 20 ಇದ್ದಾವೆ ನಾವು 20 ಕಾನ್ಸಂಟ್ರೇಟರ್ಗಳು ಕೊಟ್ಟು ಆಮೇಲೆ ಏನು ಮಾಡ್ತೀವಿ ಅದು 5 ಲೀಟರ್ಸ್ ಆಗ್ತೀವಿ ಸೆಂಟ್ರಲ್ ಏನು 5 ಲೀಟರ್ಸ್ ಆಗ್ತೀವಿ ಒಟ್ಟು 10 ಲೀಟರ್ಸ್ ಮೇಲೆ ಆಕ್ಸಿಜನ್ ಹೋಗ್ತಾಯಿದೆ ಅಷ್ಟು ಕೊಟ್ಟರು ಕೂಡ ಅವ್ರಿಗೆ 80-89-90 ಅಲ್ಲಿವರೆಗೂ ರೀಚ್ ಆಗ್ತಾಯಿದೆ ಸೊ ಈ ಥರ ಪೇಷೆಂಟ್ಸ್ ಏನಾದರೂ ಸ್ವಲ್ಪ ಇದು ಪ್ಯಾನಿಕ್ ಹೋಗ್ಬಿಟ್ಟು ಡೆತ್ ಆಗಿದೆ ಸಾಹೇಬರು ಕೇಳಕ್ ಬಂದಿರೋದು ಏನಂದ್ರೆ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಸಾಹೇಬರ ವತಿಯಿಂದ ಏನು ಇಲ್ಲಿ ಅಗತ್ಯತೆ ಇದೆ ಜನಕ್ಕೆ ಅದನ್ನ ಏನಾದ್ರೂ ಬೇಕು ಅಂತ ಹೇಳಿ ಹೇಳಿದ್ರೆ ಮೆಡಿಸಿನ್ಸ್ ಇಲ್ವಂತ ಯಾವುದು ಅದೇ ಕೋವಿಡ್ ಕೇರ್ ಸೆಂಟರ್ ಇದೆಯಲ್ಲ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಸ್ವಲ್ಪ ಡ್ರಗ್ಸ್ ಇದಿದೆ ಅಂತಂತೆ ಅದನ್ನೇನೋ ಇವರು ಇವಾಗ ಮಾತಾಡ್ತಾ ಇದ್ರು ಅಲ್ಲಿ ಟಿ ಎಚ್ ಓ ಅವರು ಅಲ್ಲಿಗೆ ಸ್ವಲ್ಪ ಏನೋ ಡ್ರಗ್ಸ್ ಏನಾದರೂ ಜಿಂಕ್ ವಿಟಮಿನ್ ಸಿ ಇದು ಮಾಡಿ ಅದು ಆರೋಗ್ಯ ರಕ್ಷಣೆ ಸಮಿತಿನ ತಗೊಳ್ಳಿ ಅಂತ ಹೇಳಿ ಸರ್ ಈಗ ನೀವು ಹೇಳಿ ಹೋಗ್ತೀವಿ ನಾವೀಗ ಇನ್ನು 10 ನಿಮಿಷ ಇರ್ತಾರೆ ಸಾಹೇಬ್ ನೀವೆಲ್ಲ ಆಲೋಚನೆ ಮಾಡಿ ಅದನ್ನ ಏನ್ ಮಾಡ್ಬೋದು ಅಂತ ನೀವು ಆಲೋಚನೆ ಸಡನ್ ಆಗಿ ಹೇಳೋದ್ ಬೇಡ ನೀವು ಆಲೋಚನೆ ಮಾಡಿ ಹೇಳಿ ನಿಮ್ಮ ಮೆಡಿಸಿನ್ ಕೊರತೆ ಇದ್ರೆ ಯಾವ್ಯಾವ್ದು ಇದೆ ಏನೇನು ಮಾಡಿ ಯಾವ ಕೊರತೆ ಇದೆ ಅಂತ ಒಂದು ಲಿಸ್ಟ್ ಕೊಟ್ಬಿಡಿ ಸರಿ ಅಷ್ಟೇ ಅದನ್ನ ರೈಟ್ ಸಮಾಧಾನ ಮಾಡಿ ಆಮೇಲೆ ಇಲ್ಲೇನು ಪೇಷಂಟ್ಗಳು ಕೊರೋನಾ ಜೊತೆ ಬರ್ತಾರಲ್ಲ ಅವ್ರು ಸ್ವಲ್ಪ ಅವ್ರದ್ದು ಪ್ರಾಬ್ಲಮ್ ಅವ್ರು ಜಾಸ್ತಿ ಆಗಿ ಅವರಿಂದ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇತ್ತು ಪೇಷಂಟ್ ಅಟೆಂಡರ್ಸ್ ಬರ್ತಾರಲ್ವಾ
ಅವರು ಸ್ವಲ್ಪ ಎಷ್ಟು ಅವಾಯ್ಡ್ ಮಾಡಿದ್ರೆ ಪೊಲೀಸ್ ಇಂದ ಇರೋ ನಾನೇ ಕೂಡ ಒಂದು ನಾಲ್ಕು ಜನ ಹೊಡೆದೇ ಬಿಟ್ಟಿದ್ದೀನಿ ಚಿತ್ತ ಅವರಿಂದ ಆಚೆಗೆ ಹೋಗದೆ ಆರು ಜನ ಪೊಲೀಸ್ ಆದ್ರೂ ತಗಬೇಕು ಅಂತ ರಾತ್ರಿ ಹೊತ್ತು ಏನ್ ಮಾಡ್ತಾರೆ ನಮ್ಮ ಪೇಷಂಟ್ ಒಳಗಿದ್ದಾರೆ ನಾವು ಹೋಗಿ ನೋಡ್ಬೇಕು ಅಂತಾರೆ ಅಲ್ಲೇ ನೀವು ಹೋಗಂಗಿಲ್ಲ ಕಡೆ ನಾನು ಹಾಸ್ಪಿಟಲ್ ಆಗಿದ್ದೆ ನನ್ನ ಮಕ್ಕಳನ್ನ ನೋಡಕ್ ಬರಕ್ ಆಗ್ತಿರ್ಲಿಲ್ಲ ಆಗೋದಿಲ್ಲ ಅಂದ್ರೆ ಕೇಳೋದಿಲ್ಲ ಅದನ್ನೆಲ್ಲ ನೀವು ಸ್ಟ್ರಿಕ್ಟ್ ಕಂಟ್ರೋಲ್ ಮಾಡಿ ಅದೆಲ್ಲ ನೀವು ಸರ್ ಆಕ್ಸಿಜನ್ ಕಾನ್ಸಂಟ್ರೇಟರ್ ಬೇಕಾದ್ರೆ ಇದು ಮಾಡ್ತಾರಂತೆ ಅದು ಯಾ ಅದೆ 10 ಲೀಟರ್ಸ್ ಯಾವುದು ಅಂತ ಹೇಳಿದ್ರು ಅಲ್ಲ 10 ಲೀಟರ್ಸ್ ಪೊಲೀಸ್ ಇಲಾಖೆ ಕೊಟ್ರಲ್ಲ ಅದು 7 ಲೀಟರ್ಸ್ ಇದೆ ಅದು 7 ಲೀಟರ್ಸ್ ಅದೆ ಅದೆ ಒಂದು ಮೂರು ಪೊಲೀಸ್ ಇಲಾಖೆಯಿಂದ ಕೊಟ್ಟಿದ್ರು ನಮ್ಮ ಡಿಎಚ್ ಆಫೀಸ್ ಇಂದ ಒಂದು 7 ಕೊಟ್ಟಿದ್ದಾರೆ ಮತ್ತೆ ಅಮೆಜಾನ್ ಅವರು ಒಂದು 5 ಕೊಟ್ಟಿದ್ದಾರೆ ಆಮೇಲೆ ನಮ್ಮಲ್ಲಿ ಒಂದು 5 ಇತ್ತು ಟೋಟಲ್ ಒಂದು 20 ಆಕ್ಷನ್ ಕಾನ್ಸಂಟ್ರೇಟ್ ಟೈಮಿಂಗ್ ಕಾನ್ಸಂಟ್ರೇಟರ್ಸ್ ನಿಮಗೆ ಕೊಟ್ಟರೇನು ನಿಮ್ಗೆ ಯೂಸ್ ಆಗುತ್ತಲ್ಲ ಹ್ಞೂ ಅದೇ ಹೌದು ಹೌದು ಮೊನ್ನೆ ವಾಟರೆಲ್ಲ ಪ್ರೆಸೆಂಟ್ ಕೊಟ್ಟಿದ್ದೀರಿ ನಾವು ಯೋಚನೆ ಮಾಡಿ 10 ನಿಮಿಷ ಬಿಟ್ಟು ನೀವು ಈಗ ಡೈಲಿ 25 ಕ್ಯಾನು ವಾಟರ್ ಫಿಲ್ ಮಾಡಿ ಕೊಡ್ತಾ ಇದ್ದೀವಿ ಈಗ ಕೊಡ್ತಾ ಇದ್ದೀವಿ ಡೈಲಿ ಕೊಡ್ತಾ